गॉड, म्यूजिक डायरेक्टर जयशंकर और पीए कॉल ಮಾಡ್ತಿದ್ದಾರೆ. ಏನೋ ಗುಡ್ ನ್ಯೂಸ್ ಇರಬೇಕು. ಆ ದೀಪಿಕಾ ಮೇಡಂ ನಮಸ್ಕಾರ, ನಾನು ಜಯಶಂಕರ್ ಅವರ ಪಿಎ ಕಾರ್ತಿಕ್ ಮಾತಾಡ್ತಿರೋದು. ನಮಸ್ಕಾರ, ಗೊತ್ತಾಯ್ತು ಗೊತ್ತಾಯ್ತು. ಹೇಗಿದ್ದೀರಾ ಜಯಶಂಕರ್ ಸರ್? ಹೇಗಿದ್ದಾರೆ? ಸಿಕ್ಕಾಪಟ್ಟೆ ಬಿಜಿ ಮೇಡಂ. ನಮ್ ಕೈಗೆ ಸಿಕ್ತಿಲ್ಲ. ಹೋ, ಪಿಎಗೆ ಸಿಕ್ತಾ ಇಲ್ಲ ಅಂದ್ರೆ ನಮ್ಮಂತವ್ರಿಗೆಲ್ಲ ಸಿಕ್ತಾರಾ? ಅದಕ್ಕೆ ನಾನು ಕಾಲ್ ಮಾಡಿದ್ದು ಮೇಡಂ. ಅವರೊಂದು ಹೊಸ ಆಲ್ಬಮ್ ಮಾಡ್ತಿದ್ದಾರೆ, ಅದ್ರ ವಿಷಯವಾಗಿ ನಿಮ್ ಜೊತೆ ಮಾತಾಡಬೇಕಿತ್ತು. ಅವರು ತುಂಬಾ ಬಿಜಿ ಇರೋದ್ರಿಂದ ಆ ವಿಷಯನ ನನಗೆ ಹೇಳಕ್ ಹೇಳಿದ್ರು. ಎಸ್ ಎಸ್, ಹೇಳಿದ್ದೆ. ನೀವು ಅವ್ರಿಗೆ ಫೋನ್ ಮಾಡಿ ನಿಮ್ ಮಗಳು ರಿಯಾಗೆ ಚಾನ್ಸ್ ಕೊಡಿ ಅಂತ ಕೇಳಿದ್ರಂತಲ್ಲ. ಎಸ್, ಹೇಳಿದ್ದೆ. ಈಗ ಸರ್ ಬಾಂಬೆಲ್ ಇದ್ದಾರೆ, ಮುಂದಿನ ವಾರ ಬೆಂಗಳೂರಿಗೆ ಬರ್ತಾರೆ. ಆಗ ಒಂದ್ಸಲ ನಿಮ್ಮನ್ನ ಮೀಟ್ ಮಾಡೋಕೆ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ಕೆ ಹೇಳಿದ್ದಾರೆ. ಅಯ್ಯೋ, ನಾನಂತೂ ಫುಲ್ ಫ್ರೀ, ಅವ್ರು ಯಾವಾಗ ಹೇಳ್ತಾರೋ ಆವಾಗಲೇ ಮೀಟ್ ಮಾಡೋಣ. ಡೇಟ್, ಟೈಮ್, ಪ್ಲೇಸ್ ನ ನೀವೇ ಫಿಕ್ಸ್ ಮಾಡಿ ಹೇಳಿ ನನಗೆ ಸಾಕು. ಅವತ್ತೊಂದು ಆಡಿಷನ್ ಇಟ್ಕೊಂಡಿದ್ದಾರೆ. ನಿಮ್ ಮಗಳು ರಿಯಾ ಆಡಿಷನ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಡೈರೆಕ್ಟ್ ಆಗಿ ಆಲ್ಬಮ್ ಅಲ್ಲಿ ಆಡಿಸ್ಬಿಡೋಣ ಅಂತಿದ್ರು. ಓ, ದಟ್ಸ್ ಸೋ ಕೈಂಡ್ ಆಫ್ ಹಿಮ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಡಿ ಅವ್ರಿಗೆ. ಹೇಳ್ತೀನಿ ಮ್ಯಾಮ್. ಹಾಗೆ ರಿಯಾ ಮೊದಲಿನ ತರ ಆಡಿದ್ರೆ ಆಗಲ್ಲ, ಸಂಗಮ್ ಅವ್ರ ಜೊತೆ ಟ್ರೈನಿಂಗ್ ತಗೊಂಡು ಇಂಪ್ರೂವ್ ಆಗಿದಳ ಅಂತ ಕೇಳಿದ್ರು ಮ್ಯಾಮ್. ಅವರೊಂದು ಕಂಡೀಷನ್ ಹಾಕಿದ್ರೆ ಮೇಡಮ್, ನಿಮ್ ಮಗಳು ರಿಯಾಗೆ ಸಂಗಮ್ ಅವರು ಸಂಗೀತ ಹೇಳ್ಕೊಟ್ಟು ಟ್ರೈನಿಂಗ್ ಮಾಡಿದ್ರೆ ಮಾತ್ರ ಆಡಿಸ್ತಾರಂತೆ. ಅವರು ಇನ್ನೊಂದು ಮಾತು ಹೇಳಿದ್ರು ಮೇಡಮ್, ಈ ಚಾನ್ಸ್ ಕೊಡ್ತಿರೋದೆ ಸಂಗಮ್ ಅವರ ಕಾರಣದಿಂದ ಅಂತ. ಸೊ ಬೇಗ ಪ್ರಿಪೇರ್ ಮಾಡಿ ಮೇಡಮ್, ಒಳ್ಳೆ ಆಲ್ಬಮ್ ಆಗ್ತಿದೆ, ಇದರಲ್ಲಿ ಹಾಡಿ ಗೆದ್ಬಿಟ್ರೆ ನಿಮ್ ಮಗಳು ಸ್ಟಾರ್ ಆಗ್ಬಿಡ್ತಾಳೆ. ಆಲ್ ದ ಬೆಸ್ಟ್ ಮೇಡಮ್, ಫೋನ್ ಇಡ್ತೀನಿ. ಜಿಂಪಿ, ವೈ ಡಿಸ್ಟ್ರಾಕ್ಟ್? ಎಲ್ಲದಕ್ಕೂ ಸಂಗಮ್ 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 ಹೇಳ್ಕೊಟ್ರೆ ಮಾತ್ರ ರಿಯಾ ಸಂಗೀತ ಕಲಿತಾಳಂತೆ, ಅದಕ್ಕೆ ಅವನೇ ಕಲ್ಸ್ಕೊಡ್ಬೇಕಂತೆ. ನೆಕ್ಸ್ಟ್ ವೀಕ್ ಆಡಿಷನ್ ಮಾಡ್ತಾರಂತೆ. ಡಿಸ್ಕಸ್ಟಿಂಗ್. ನೋಡು ಜಿಂಪಿ, ದಿಸ್ ಇಸ್ ಅ ರೈಟ್ ಚೈಲ್ಡ್. ಸತ್ಯ ಏನು ಅನ್ನೋದನ್ನ ಈಗಲಾದ್ರೂ ಅರ್ಥ ಮಾಡ್ಕೋ. ರಿಯಾ ಸ್ಟಾರ್ ಆಗ್ಬೇಕು ಅಂದ್ರೆ ಸಂಗಮೇ ಹೇಳ್ಕೊಡ್ಬೇಕು. ಇನ್ಫ್ಲೂಯೆನ್ಸ್ಗೆ ಸಂಗಮ್ ಹೆಸರೇ ಬೇಕು. ಇಟ್ಸ್ ಅ ಫ್ಯಾಕ್ಟ್. ಇದನ್ನ ನೀನ್ ಮಾಡ್ತ್ರೆ ಲಾಸ್ ನಿನಗೆ, ನಿನ್ ಮಗಳಿಗೆ ಅನ್ನೋದನ್ನ ಮರಿಬೇಡ. ಈ ಚಾನ್ಸ್ ಕೊಡ್ತಿರೋದೆ ಸಂಗಮ್ ಅವರ ಕಾರಣದಿಂದ ಅಂತ. ಈಗ ನಿನ್ ಮಗಳು ಆಡಿಷನ್ ಕೊಡ್ಬೇಕು ಅಂದ್ರೆ ಮೊದ್ಲು ನಿನ್ ಮಗಳು ಅದಕ್ಕೆ ಪ್ರಿಪೇರ್ ಆಗ್ಬೇಕು ಅಲ್ವಾ? ಅವಳು ಹಾಕಿದಾಳ? ನಿನಗೆ ಆ ಕಾನ್ಫಿಡೆಂಟ್ ಇದೆಯಾ? ಅವಳು ಪಾಸ್ ಆಗ್ತಾಳೆ ಅಂತ ನಿನಗ್ ಅನ್ಸುತ್ತಾ? ನೋ ವೇ, ಅವಳಿಗೆ ಏನು ಬರಲ್ಲ. ಅದು ನಿನಗೂ ಗೊತ್ತು, ನನಗೂ ಗೊತ್ತು. ನಿನ್ ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಸಂಗಮೇ ಬೇಕು. ಆದ್ರೆ ನೀನು ಸಂಗಮ್ ಜೊತೆ ಜಗಳ ಆಡ್ಕೊಂಡು ಅವ್ರ ಫ್ಯಾಮಿಲಿ ಜೊತೆ ಅಪೋಸಿಟ್ ಮಾಡ್ಕೊಂಡು ಕೂತಿದ್ಯಾ. ಈಗ ನೀನ್ ಹೇಳಿದಕ್ಕೆ ಸಂಗಮ್ ಒಪ್ಕೊಳ್ತಾನ? ಅವನ್ ನಿನ್ ಮಾತನ್ನ ಕೇಳ್ತಾನ? ನಾವೀಗ ಈ ಹೌಸ್ ಇಂದ ಹೊರಗಡೆ ಹೋದ್ರೆ ನಿನ್ ಮಗಳಿಗೆ ಸಿಂಗಿಂಗ್ ಚಾನ್ಸ್ ಸಿಗುತ್ತಾ? ನೋ, ಬೈ ಹುಕ್ ಆರ್ ಕ್ರುಕ್ ನನ್ ಮಗಳು ಸಿಂಗರ್ ಆಗ್ಲೇಬೇಕು, ಇಲ್ಲಾಂದ್ರೆ ಅವ್ಳಿಗೊಂದು ಐಡೆಂಟಿಟಿನೇ ಇರಲ್ಲ. ಹಾಗಾಗ್ಲಿಲ್ಲ ಅಂದ್ರೆ ನಾನು ಬದುಕಿದ್ದು ವೇಸ್ಟ್. ಹಾಗಾದ್ರೆ ನೀನ್ ಈಗಲೇ ಹೋಗಿ ಸಂಗಮ್ ಜೊತೆ ಕ್ಯಾಚ್ಅಪ್ ಮಾಡ್ಕೋ. ಅವನ್ ಏನೇ ಅಂದ್ರು ಎಸ್ ಅನ್ನು. ಅವನ್ ಕಂಡೀಷನ್ಗೆ ನೀನ್ ಒಪ್ಕೊಳ್ಳೇಬೇಕು. ಸಂಜೆ ಮ್ಯಾಕೆ ಬೆಂಗಳೂರಿಗೆ ಹೋಗ್ಬೇಕು? ಅದಕ್ಕೆ ಬಿರ್ಬನ್ನ ಕ್ಯಾಮೆ ಮುಗಿಸ್ಮಾ ಅಂತ ಹೊಂಟಿದ್ದೆ. ಅದೇನಪ್ಪ ಬೆಂಗಳೂರಿಗೆ ಈಗ? ನಮ್ ಲಚ್ಚಿ ಕಳ್ದೋಗಿರೋ ಈಸೆ ನಿಂಗೆ ಗೊತ್ತಿಲ್ಲ, ಬರ ಚಣ ಹುಡ್ಕೊಂಡು ಹೋಯ್ತೀನಿ. ಬೆಂಗಳೂರ್ ಏನ್ ಸಮ್ ಕೇಳಿ ಕೆಟ್ಟೈತೆ, ಅವತ್ ಕಳ್ದೋಗಿರೋ ಲಚ್ಚಿನ ನೀನ್ ಬಿಡುವಾದಾಗ ಹೋಗಿ ಹುಡುಕ್ಬಿಟ್ರೆ ಸಿಕ್ಬಿಟ್ಟಳ. ನೀನ್ ಬಂದ್ ಹುಡುಕ್ತಿ ಅಂತ ಇಲ್ಲಿ ಗಂಟ ಅಲ್ಲೇ ಕಾಯ್ಕೊಂಡ್ ಕೂತಿರ್ತಾಳ ಹೆಂಗೆ? ಅದೇನು ರಾಜಣ, ಅವ್ಳು ಸಿಕ್ಕೇ ಸಿಗ್ತಾಳೆ ಅಂತ ಒಂದ್ ಬಂಡ್ ನಂಬಿಕೆ, ಚಾಮುಂಡವ ಹೆಂಗಾರ ಮಾಡಿ ಅವಳ ತಾವ್ ಸೇರಿಸ್ತಾಳೆ ಅಂತ ಒಂದ್ ವಿಶ್ವಾಸ. ಆಯ್ತ್ ಕಣ್ಣಡಿ, ಹಂಗಾರೆ ಆ ಮಗಿನ ಹುಡುಕಿ ಅದಕ್ಕೊಂದ್ ದಾರಿ ಮಾಡಿ ನಡಿ. ಕಾರಣ ನನ್ನ ಆಸೆ ಅದಿಯಾ, ಆ ಕಡೆ ಬಂದ್ ಸಿಕ್ತೀನಿ ತಕ. ಸರಿ ಸರಿ ನಡಿ. ಯಾಕೆ ಹೆಂಗ್ ಹುಡ್ಬತ್ತ ನೀನು? ಯಾಕ್ಲಾ, ಏನಾಯ್ತು? ಅಪ್ಪಯ್ಯ, ಅವ್ವ ಬೆಂಗಳೂರ್ಗೆ ಹೋಯ್ತವಳೆ.
ಬೆಂಗಳೂರಿಗೆ ಯಾಕಂತೆ? ಯಾವ್ದೋ ಸಾವುಕಾರ ಮನೆಯಲ್ಲಿ ಬಿಡ್ತೀನಿ ಅಂತ ಸುಗ್ಗಿನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ಲು. ಅದು ಯಾಕೋ ನನ್ಗೆ ಭಯ ಆಯ್ತು ಕಣಪ್ಪ, ಅದಕ್ಕೆ ನಿಂಗೆ ಹೇಳು ಅಂತ ಓಡ್ ಬಂದೆ. ಸರಿ ಕಣ್ಲ, ನಿನ್ ಮನೆಗೆ ಹೋಗು, ನಾ ಹೋಗಿ ನೋಡ್ತೀನಿ. ಇವತ್ತು ಬಿಡಿಸ್ತೀನಿ ಅವಳು ಮೈಗೆ ಅನ್ಕೊಂಡ್ರಂತ. ಅಯ್ಯವ್ವ, ಶಿವರಾಮಣ್ಣ ಬೆಂಗಳೂರಿಗೆ ಹೋಗ್ಯಾಕೆ ನಮಗ್ ಬರೋ ಭಾಗ್ಯ ನೆನ್ಕೊಂಡು ನಂಗೆ ಈಗ್ಲೇ ತಲೆ ಗಿರ್ರ ಅಂತ ಇದೆ. ನಮ್ ಸುಗ್ಗವ್ವ ಮನೆ ಸೇರ್ಕೊಂಡ್ಬಿಟ್ರೆ ನನ್ ಬಂಗಾರ. ಆದಿರ್ಲಿ, ಬೆಂಗಳೂರಿಗೆ ಹೋದ್ಮ್ಯಾಕೆ ನಿಂಗೆ ಅವ್ರ ಮನೆ ಗೊತ್ತಾಯ್ತದ? ಈಗ ದೊಡ್ಡ ದೊಡ್ಡ ನಂಬರ್ ಹುಡ್ಕೋದ್ ಕಷ್ಟ ಆಗ್ಬೋದು, ಮನೆ ಹುಡ್ಕೋದ್ ಸುಲಭ ಬಿಡು. ಹಂಗ ಹೂ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಮನೆ ಎಲ್ಲಿದೆ ಅಂತ ಎಲ್ರಿಗೂ ಗೊತ್ತಿರೋದೇ ಅಲ್ವಾ? ಅಂಬರೀಷ್ ಅಣ್ಣವ್ರ ಮನೆ ಎಲ್ಲಿದೆ ಅಂತ ಯಾರಾದ್ರೂ ಹೇಳೇ ಹೇಳ್ತಾರೆ. ಹಂಗೆ ಸಂಗಮ್ ಸಾತ್ನವರು ಫೇಮಸ್ ವ್ಯಕ್ತಿ, ಅವ್ರ ಮನೆ ಹುಡ್ಕೋದ್ ಏನ್ ಅಂತ ಕಷ್ಟ ಏನಿಲ್ಲ ಬಿಡು. ಏ ಆದ್ರೂ ಆ ಊರ್ ನಂಗೆ ಗೊತ್ತಾಗಕ್ಕಿಲ್ಲ ಬಿಡಪ್ಪ. ಅದು ನಿಜಾನೇ ಬಿಡು. ಶಾಂತಮ್ಮ ಅಲ್ಲಿ ನೋಡು. ಯಾರು? ಸೈಕಲ್ ನಲ್ಲಿ ಲಾರಿ ಓಡಿಸ್ಕೊಂಡ್ ನಂಗೆ ಓಡಿಸ್ಕೊಬತ್ತಾನೆ. ಎಲ್ಲಿಗೆ ಹೋಯ್ತಾ ಮಗಿನ ಕರ್ಕೊಂಡು? ಯಾವಳು ಹೇಳ್ತಾಳು ಅವಳು ನಿನ್ ಮಗಳು ಅಂತ? ಅವಳು ನನ್ನ ಮಗಳು ಅಲ್ಲ, ನಿನ್ ಮಗಳು ಅಲ್ಲ, ಸಂಗಮ್ ಸಾತ್ನೂರ್ ಮಗಳು. ಅದಕ್ಕೆ ಅವ್ರ ಅಪ್ಪನ ತಕ್ ಬಿಟ್ ಬರುವ ಅಂತ ಹೋಯ್ತಾ ಇದ್ದೀನಿ. ಮುಚ್ಕೊಂಡ್ ಮನೆಗ್ ಹೊಂಟ್ರ ಸರಿ? ಈಗ ನಾನ್ರೆ ಬಸ್ ಸ್ಟ್ಯಾಂಡ್ ರಂಪ್ರಾಣ ಆಗೋಯ್ತದೆ. ನೋಡೋ, ಇನ್ನೊಂದ್ 5 ನಿಮಿಷಕ್ಕೆ ಬೆಂಗಳೂರು ಬಸ್ ಬತ್ತದೆ. ಸುಮ್ಕೆ ನನ್ ದಾರಿಗೆ ಅಡ್ಡ ಬರ್ಬೇಡ, ಹೊಂಟೋಗು. ಒಳ್ಳೆ ಮಾತಲ್ಲಿ ಹೇಳ್ತಾವನಿ, ಸುಮ್ಕೆ ಅಟ್ಟಿಗೆ ನಡಿ, ಇಲ್ಲಾಂದ್ರೆ ಪ್ರಾಣ ತೆಗೆದ್ಬಿಡ್ತೇನೆ. ಪ್ರಾಣ ತೆಗೆ ಮಕ್ಕ. ನೋಡೋ ನೋಡೋ, ನೀ ಏನಾರ ಮಾಡ್ಕ, ಇವತ್ತು ಸುಗ್ಗಿನ ಬೆಂಗಳೂರು ಕರ್ಕೊ ಹೋಗದೆಯಾ? ಬೇಡ ನೋಡು, ಆ ಮನೆ ಸೇರ್ಬೇಕಾಗಿರೋ ಸುಗ್ಗಿ ಅಲ್ಲ ಲಚ್ಚಿ. ನೀ ಹಂಗಂದ್ ಕೂಡ್ಲೆ ದಿಟ್ಟ ಆಗೋಯ್ತದ? ನಾ ಏನ್ ಹೇಳ್ತೀನೋ ಅದೇ ದಿಟ್ಟ. ಸುಗ್ಗಿನ ಸಂಗಮ್ ಸಾತ್ನೂರ್ ಮಗಳು. ಏ ಸರಿ ಅತ್ತಗೆ, ಯಾಳದ್ ಬಸ್ ಬರೇ ಬತ್ತಾ ಇಲ್ವಲ್ಲಪ್ಪ. ಹಂಗಾರ್ ನೀನ್ ನನ್ ಮಾತು ಕೇಳಕ್ಕಿಲ್ಲ? ಕೇಳಕ್ಕಿಲ್ಲ ಅಂದ್ರೆ ಕೇಳಕ್ಕಿಲ್ಲ, ಕೇಳಂಗ್ ಹೆಂಗ್ ಮಾಡ್ಬೇಕು ಅಂತ ನನ್ ಗೊತ್ತದೆ. ಏನಾರ ಮಾಡ್ಕೊ ಹೋಗಯ್ಯ. ಒಂದೇ ನಿಮಿಷ ಕೊಟ್ಟೆ ಇರೋ.